ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಬದುಕಿನಲ್ಲಿ ಒಂದು ಛಲ ಇದೆ, ಕಲ್ಪನೆ ಇದೆ, ವಿಶೇಷವಾದಂತಹ ಒಂದು ದಾರಿ ಇದೆ, ಗುರಿ ಇದೆ. ಆ ಬದುಕನ್ನು ಸುವಿಸ್ತಾರವಾಗಿ ನಡೆಸಬೇಕು ಅಂದುಕೊಂಡಂತಹ ಮಟ್ಟದಲ್ಲಿ ಜೀವನ ಕಾರ್ಯೋನ್ಮುಖ ಆಗಬೇಕು. ಸಾಧನೆ ಅಂತಕ್ಕಂಥದ್ದು ನಿಮ್ಮಿಂದ ಹೊರಗಡೆ ಬರಬೇಕು. ಇವೆಲ್ಲ ಕಾರಣದಿಂದ ಹಾಗೆ ಜೀವನವನ್ನು ನಡೆಸುವಂತಹ ಒಂದು ದೃಷ್ಟಿಕೋನದಿಂದ ಕೆಲಸ, ಕಾರ್ಯ, ಹಣ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೇವೆ. ನೀವು ಮಾಡುವಂತಹ ಕಾರ್ಯ ಕೆಲಸ ಬಹಳ ವಿಶೇಷವಾಗಿ, ಫಲಪ್ರದವಾಗಿ ನಿಮ್ಮ ವ್ಯಕ್ತಿಗತವಾದಂತಹ ಒಂದು ಚರ್ಯನ್ನು ರೂಪಿಸಲಿಕ್ಕೆ, ಹಾಗೆ ಅದರಿಂದ ನಿಮ್ಮ ಜೀವನ, ಇಚ್ಛಾ, ವ್ಯವಸ್ಥೆ ಎಲ್ಲವೂ ಸಹ ಸರಿದೂಗಿಸಲಿಕ್ಕೆ ಕೆಲವೊಂದು ಅಂಶಗಳನ್ನು ತಾವು ತಮ್ಮ ಮನಸ್ಸಿನಲ್ಲಿಟ್ಕೊಂಡು ಕಾರ್ಯೋನ್ಮುಖರಾಗಿರ್ತೀರಾ. ಆದರೆ ನಿಮ್ಮ ಕೆಲಸ ಕಾರ್ಯ ನಿಂತುಕೊಂಡಿದೆ, ನಿಂತ ನೀರಾಗಿದೆ, ಅದರಿಂದ ಯಾವುದೇ ರೀತಿ ಉತ್ಪನ್ನ ಬರ್ತಾ ಇಲ್ಲ, ಆದಾಯಗಳು ಬರ್ತಾ ಇಲ್ಲ, ಜೀವನ ಅನ್ನೋದು ದುಸ್ತರ ಆಗಿದೆ, ಏನೇ ಕೆಲಸ ಮಾಡಿದರೂ ಸಹ ನನ್ನ ಕೆಲಸ ನಡೀತಾ ಇಲ್ಲ, ಎಲ್ಲವೂ ಕೂಡ ಅಡೆತಡೆಗಳಾಗ್ತಾ ಇದೆ, ಇವತ್ತಾಗುವಂಥ ಕೆಲಸ ನಾಳೆ ನಾಡಿದ್ದಂತ ಹೇಳಿ ಟೈಮ್ ಪಾಸ್ ಆಗ್ತಾ ಇದೆ, ಅಥವಾ ಇವತ್ತಿನ ಕಾರ್ಯ ನಾನು ಹೋದರೂ ಕೂಡ ಅಲ್ಲಿ ಬಲ ಗೆಲುವು ಅನ್ನೋದು ಸಿಗ್ತಾ ಇಲ್ಲ, ಅಥವಾ ಈ ಕೆಲಸ ಈ ಕಾರ್ಯ ಬಹಳ ವರ್ಷಗಳಿಂದ ನೆನೆಗುದಿಗೆ ಬೀಳ್ತಾ ಇದೆ, ಇಲ್ಲೊಂದು ಬಿಲ್ ಆಗೋದಿದೆ, ಇಲ್ಲೊಂದು ಹಣ ಬರೋದಿದೆ, ಇಲ್ಲೊಂದು ಕೆಲಸ ಆಗೋದಿದೆ, ಏನೇ ಇರಲಿ, ಏನೇ ವಿಷಯಗಳು ನಡೀತಾ ಇರಲಿ, ಆದರೆ ನಿಮ್ಮ ಒಂದು ಛಲ ಅಥವಾ ಆ ಕೆಲಸದ ಬಗೆಗಿನ ಒಂದು ಒಲವು ಅನ್ನೋದು ತಾವು ಬಿಟ್ಟಿರೋದಿಲ್ಲ. ಪ್ರಯತ್ನ ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಆ ನಿರಂತರತೆಯ ನಡುವೆ ಕೂಡ ನಿಮ್ಮ ಒಂದು ಹತಾಶಾದಾಯಕವಾದಂಥ ಸ್ಥಿತಿಗಳನ್ನು ಮರೆಮಾಚ್ತಾ ಯಾರಿಗೂ ಕೂಡ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳದೆ ನಿಮ್ಮ ಸಂಕಷ್ಟವನ್ನು ನೀವೇ ನುಂಗಿ ಆ ಕೆಲಸದ ಮೇಲೆ ತಾವು ವಿನಮ್ರವಾಗಿ ಬಹಳ ಶತಾಯಗತವಾಗಿ ತಾವು ಕಾರ್ಯವನ್ನು ಮಾಡ್ತಾ ಇರ್ತೀರ. ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ನಿಮ್ಮ ಜೀವನದ ಉದ್ದೇಶ ಅರ್ಥ ಆಗುತ್ತೆ ನಮಗೆ, ಹಾಗೆ ನಿಮ್ಮ ಬದುಕಿನ ಲಯ ಕೂಡ ಅರ್ಥ ಆಗುತ್ತೆ. ಯಾಕಂತಂದರೆ ನೀವು ಮಾಡಲಿಕ್ಕೆ ಹೊರಟಿರೋದು ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಸಾಧನೆಗೋಸ್ಕರ, ನಿಮ್ಮ ಒಂದು ಮನಸ್ಥಿತಿಗೋಸ್ಕರ. ಇಂತಹ ಸಂದರ್ಭದಲ್ಲಿ ನೀವು ಅಂದುಕೊಂಡಿರತಕ್ಕಂಥ ಕಾರ್ಯ ನಡೆದೆ ನಿಂತಿರುವ ಒಂದು ಗೂಡಾಗಿ ಸಮಸ್ಯೆಗಳಿಂದ ತಾವು ನರಳಾಟ ಮಾಡ್ತಾ ಇದ್ರೆ, ಅಂದರೆ ನಿಮ್ಮ ಕೆಲಸ ನಡೀತಾ ಇಲ್ಲ, ನಿಮ್ಮ ಕೆಲಸಗಳು ನಿಂತ್ಕೊಂಡಿದ್ದಾವೆ, ನಿಮ್ಮ ಕೆಲಸದಿಂದ ಹಣ ಬರ್ತಾ ಇಲ್ಲ, ನಿಮ್ಮ ಕೆಲಸದಿಂದ ಆದಾಯ ಆಗ್ತಾ ಇಲ್ಲ, ಅಥವಾ ನೀವು ಅಂದುಕೊಂಡಂತಹ ಮಟ್ಟಿಗೆ ಜೀವನ ಅನ್ನೋದು ಸಾಗ್ತಾ ಇಲ್ಲ, ಸರ್ವ ಸಂಕಷ್ಟ, ಸರ್ವ ದಾರಿದ್ರ್ಯ, ಸರ್ವ ಪೀಡನೆಗಳಿಂದ ತಾವು ನರಳಾಟ ಮಾಡ್ತಾ ಇದ್ದರೆ ಖಂಡಿತ ಈ ಒಂದು ಉಪಾಯ, ಈ ದಾರಿ ಬಹಳಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ತರುತ್ತೆ. ಹಾಗೆ ನಿಮ್ಮ ಕಾರ್ಯ ಕಲಾಪಗಳು, ಕೆಲಸಗಳು ವ್ಯವಸ್ಥೆ ಪ್ರಕಾರ ನಡೆಯುತ್ತೆ. ನಿಮ್ಮ ಒಂದು ಏನು ಹತಾಶದಾಯಕವಾದಂಥ ಮುಖ ಇದೆ ಅದರಲ್ಲಿ ನಗು ತರಿಸುವಂಥ ಪ್ರಯತ್ನ ಈ ಒಂದು ಮಾಹಿತಿಯಿಂದ ಸಿಗುತ್ತೆ. ತಾವು ಈ ತಂತ್ರ ಉಪಾಯವನ್ನು ಮಾಡೋದ್ರಿಂದ ಖಂಡಿತವಾಗಿ ಜೀವನದಲ್ಲಿ ನಿಂತಿರ್ತಕ್ಕಂಥ ಕಾರ್ಯ ಹಣ ಕೆಲಸಗಳು ಕೂಡ ಕೈ ಹಿಡಿಯುತ್ತೆ, ಕೈಗೂಡುತ್ತೆ. ಹಾಗೆ ಆ ಒಂದು ವ್ಯವಸ್ಥೆಯಲ್ಲಿ ತಾವು ಗೆಲ್ತೀರಾ, ಬಲಶಾಲಿಗಳಾಗ್ತೀರಾ, ಹಾಗೆ ನಿಮ್ಮ ಒಂದು ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಗೆಲುವಿನ ಒಂದು ನಗುಮುಖ ನಿಮ್ಮಲ್ಲಿ ಕಾಣಬೇಕು. ಆ ಒಂದು ದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನಿಂತ್ಕೊಂಡಿರ್ತಕ್ಕಂಥ ಕೆಲಸ ಹಣ ಏನೇ ಇರಲಿ, ಆ ಸಮಸ್ಯೆಗೆ ಪರಿಹಾರ ಸಿಗಬೇಕಾಗಿದ್ದರೆ ತಾವು ಒಂದು ಈ ಕೆಲಸವನ್ನು ಮಾಡಿ. ಯಾವ ರೀತಿಯಲ್ಲಿ ಮಾಡ್ಬೋದು ನೋಡಿ. ಮೊದಲನೇದಾಗಿ ಹೇಳಬೇಕಂತಂದರೆ ಶುಕ್ರವಾರದ ಸಂಜೆಯ ಸಮಯದಲ್ಲಿ ತಾವು ಈ ಕಾರ್ಯವನ್ನು ಮಾಡಬೇಕು. ಶುಕ್ರವಾರ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಆಗಿರತಕ್ಕಂತಹ ದಿವಸ. ಶುಕ್ರವಾರ ಸಾಕ್ಷಾತ್ ಮಹಾಲಕ್ಷ್ಮಿ ಆ ಮನೆಗೆ ಅಥವಾ ನಿಮ್ಮ ಒಂದು ಸ್ವರೂಪವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಆ ಲಕ್ಷ್ಮಿಯ ವರ ಪ್ರಸಾದ ನಿಮಗೆ ಸಿಗಬೇಕಾದರೆ ಈ ಕಾರ್ಯವನ್ನು ತಾವು ಮಾಡಿ ನೋಡಿ. ಮೊದಲನೇದಾಗಿ ಲೋಬಾನದ ಧೂಪವನ್ನು ತಾವು ತಗೊಳ್ಬೇಕು. ಹಾಗೆ ಬಿಳಿ ಗುಗ್ಗಲ ಅಂತ ಹೇಳ್ತೀವಿ, ಇದನ್ನು ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿ ಸಿಕ್ಕೇ ಸಿಗುತ್ತೆ ನಿಮಗೆ, ಬಿಳಿ ಗುಗ್ಗಲ ಅಂತ ಕೇಳಿ. ಹಾಗೆ ತುಪ್ಪ, ಒಣಗಿದ ಕೊಬ್ಬರಿ, ತದನಂತರವಾಗಿ ಸ್ವಲ್ಪ ಬೆಲ್ಲ, ಹಾಗೆ ಚೆನ್ನಾಗಿ ಇದನ್ನು ಸಂಪೂರ್ಣವಾಗಿ ಜಜ್ಜಿ ಅಥವಾ ಪುಡಿ ಮಾಡಿ ಅಥವಾ ಇದನ್ನು ಮಿಶ್ರಣ ಮಾಡಿಕೊಳ್ಳಿ. ಮಿಕ್ಸಿಯಲ್ಲಾದರೂ ಮಿಶ್ರಣ ಮಾಡಿಕೊಳ್ಳಿ. ಇದನ್ನು ತಾವು ಶುಕ್ರವಾರದ ದಿನ ಸಂಜೆಯ ಸಮಯದಲ್ಲಿ ಏನು ಧೂಪವನ್ನು ಹಾಕ್ತೀರಾ ಆ ಮನೆಯಲ್ಲಿ, ಆ ದೇವರ ಕೋಣೆಯಲ್ಲಿ, ಲಕ್ಷ್ಮಿಯನ ಚಿತ್ರಪಟದ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಅಥವಾ ಶುದ್ಧವಾದಂಥ ಒಂದು ಸ್ಥಳದಲ್ಲಿ ಧೂಪದ ರೂಪದಲ್ಲಿ ಇದನ್ನು ಬೆಳಗುವಂಥ ಒಂದು ವ್ಯವಸ್ಥೆ ಮಾಡಿ. ತಾವು ಪ್ರತಿ ಶುಕ್ರವಾರ ಈ ವಿಧಾನವನ್ನು ಅನುಷ್ಠಾನ ಮಾಡ್ತಾ ಹೋದರೆ ನಿಂತಿರತಕ್ಕಂಥ ಕಾರ್ಯ ಕಲಾಪಗಳು ನಡೆಯುತ್ತೆ, ಆ ಕೆಲಸ ಕೈ ಹಿಡಿಯುತ್ತೆ, ಕೈಗೂಡುತ್ತೆ. ಹಾಗೆ ನಿಮ್ಮಂತೆ ಆ ಕೆಲಸ ಸಂಪೂರ್ಣವಾಗಿ ನಿಮ್ಮ ಒಂದು ಇಚ್ಛಾ ಪ್ರಕಾರ ಬಲ ಆಗುತ್ತೆ. ಅದರಿಂದ ಲಾಭ, ಉತ್ಪನ್ನ, ಆದಾಯ, ಹಣ ಎಲ್ಲವನ್ನೂ ಸಹ ತಾವು ನೋಡ್ಬೋದು.
ಏನೇ ಇರಲಿ, ಯಾವುದೇ ಕಾರ್ಯಗಳಿರಲಿ, ಶುಕ್ರವಾರದ ದಿನ ಶುಕ್ರವಾರದ ಸಂಜೆಯ ಸಮಯದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿ ಖಂಡಿತ ಇದರಿಂದ ಬಹಳಷ್ಟು ಉಪಯುಕ್ತಕರವಾದಂತಹ ಫಲಿತಾಂಶನನ್ನು ಪಡಿಬೋದು ಎಂಬುದಾಗಿ ನಾನು ನಿಮಗೆ ಈ ಒಂದು ಮಾಹಿತಿಯಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಇಂತಹ ಒಂದು ವಿಶೇಷಗಳನ್ನು ನಾನು ಆಗಿಂದಾಗೆ ತಿಳಿಸ್ತಾ ಇರ್ತೀನಿ. ತಾವು ನೇರವಾಗಿ ಏನಾದರೂ ನಮ್ಮನ್ನು ಭೇಟಿ ಆಗೋದಾಗಿದ್ದರೆ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂತಹ ಕಚೇರಿ ಅಥವಾ ಮನೆಗೆ ಭೇಟಿ ನೀಡಬಹುದಾಗಿದೆ. ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಫೋನಿನ ಮುಖಾಂತರ ಸಹ ತಿಳ್ಕೊಳ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.